ಇನ್ನು ಈ ಒಂದು ಪಟ್ಟಿಯಲ್ಲಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಸಹ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಶಿವಮೊಗ್ಗ ನಗರದಿಂದ ಕೆಎಸ್ ಈಶ್ವರಪ್ಪ, ಗೋವಿಂದರಾಜನಗರದಿಂದ ಸೋಮಣ್ಣ ಹಾಗೂ ವಿಜಯಪುರ ನಗರದಿಂದ ಬಸನಗೌಡ ಪಾಟೀಲ್ಗೆ ಟಿಕೆಟನ್ನು ನೀಡಲಾಗಿದೆ. ವೀಕ್ಷಕರೇ, ಈ ಬಾರಿ ಕೆಎಸ್ ಈಶ್ವರಪ್ಪ ಅವರಿಗೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಜೊತೆಗೆ ವಿಜಯಪುರ ನಗರದಿಂದ ಬಸನಗೌಡ ಪಾಟೀಲ್ ಅವರು ಕಣಕ್ಕಿಳಿದರೆ, ಗೋವಿಂದರಾಜನಗರದಿಂದ ಸೋಮಣ್ಣ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಸೋಮಣ್ಣ ಅವ್ರದ್ದು ಸಾಕಷ್ಟು ಗೊಂದಲ ಏರ್ಪಟ್ಟಿತ್ತು, ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತ ಹೇಳಲಾಗ್ತಾಯಿತ್ತು. ಜೊತೆಗೆ ಮಗನಿಗೆ ಈ ಬಾರಿ ಟಿಕೆಟನ್ನು ಕಲ್ಪಿಸಿಕೊಡಲಾಗುತ್ತೆ, ಸೋಮಣ್ಣ ಅವರಿಗೆ ಟಿಕೆಟ್ ನೀಡೋದಿಲ್ಲ ಅಂತ ಹೇಳಲಾಗ್ತಾಯಿತ್ತು. ಆದರೆ ಕೊನೆಗೂ ಸಹ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸೋಮಣ್ಣ ಅವರು ಯಶಸ್ವಿಯಾಗಿದ್ದಾರೆ. ಎಸ್ ವೀಕ್ಷಕ, ತಾವೀಗ ಗಮನಿಸ್ತಾ ಇದ್ದೀರಾ, ಪರಿಷತ್ ಸದಸ್ಯರಿಗೂ ಸಹ ಈ ಬಾರಿಯ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ 72 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪರಿಷತ್ ಸದಸ್ಯರಿಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಶಿವಮೊಗ್ಗ ನಗರ ಕ್ಷೇತ್ರದಿಂದ ಕೆಎಸ್ ಈಶ್ವರಪ್ಪ, ಹಾಗೆ ವಿಜಯಪುರ ನಗರ ಕ್ಷೇತ್ರದಿಂದ ಬಸನಗೌಡ ಪಾಟೀಲ್, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ. ಒಂದು ಕಡೆ ಸಂಸದರಿಗೂ ಸಹ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಶ್ರೀರಾಮ್ಲೂರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ, ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಶಿಕಾರಿಪುರದಿಂದ ಬಿ ಎಸ್ ಯಡಿಯೂರಪ್ಪ, ಶಿವಮೊಗ್ಗದಿಂದ ಕೆ ಎಸ್ ಈಶ್ವರಪ್ಪ, ಹುಬ್ಬಳ್ಳಿ ಧಾರವಾಡ ಕೇಂದ್ರದಿಂದ ಜಗದೀಶ್ ಶೆಟ್ಟರ್, ಮೊಳಕಾಲ್ಮೂರಿನಿಂದ ಬಿ ಶ್ರೀರಾಮುಲು, ಗೋವಿಂದರಾಜನಗರದಿಂದ ವಿ ಸೋಮಣ್ಣ, ಕುಡಿಚಿ ಕ್ಷೇತ್ರದಿಂದ ರಾಜೀವ್, ಮುದ್ದೇಬಿಹಾಳದಿಂದ ಎಸ್ ಪಾಟೀಲ್ ನಡಹಳ್ಳಿ, ವಿಜಯಪುರ ನಗರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಸಾಕಷ್ಟು ಘಟಾನುಘಟಿ ನಾಯಕರಿಗೆ ಈ ಬಾರಿ ಟಿಕೆಟ್ ಕನ್ಫರ್ಮ್ ಆಗಿದೆ.